ಎಲ್ರಿಗೂ ನನ್ನ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ನೋಡುವುದು ಈ 2021 ಅನ್ನೋದು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ವಿಧಾನ ನೋಡಲಿಕ್ಕೆ ಮುಂಚೆ ನಿಮ್ಮ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಆ ಪರಮೇಶ್ವರ ಜಗದೀಶ್ವರ ಎಲ್ರಿಗೂ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ. ನಮ್ಮ ಚಾನಲ್ ನೋಡ್ತಾ ಇರುವಂಥ ಎಲ್ಲ ಫ್ರೆಂಡ್ಸು, ಸಬ್ಸ್ಕ್ರೈಬರ್ಸು, ವೀವರ್ಸು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಲಿಕ್ಕೆ ಮುಂಚೆ ನಮ್ಮ ಆಸ್ಟ್ರಾಲಜಿ ಸೆಂಟರಿಂದ ನಿಮ್ಮ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಗುತ್ತೆ. ನಮ್ಮಲ್ಲಿ ಸ್ತ್ರೀ ಮತ್ತು ಪುರುಷರ ವಶೀಕರಣ ಪ್ಯಾಕೇಜ್, ದೂರ ಆಗಿರೋರು ವಶೀಕರಣ ಪ್ಯಾಕೇಜ್ ಮತ್ತು ಬ್ಲ್ಯಾಕ್ ಮ್ಯಾಜಿಕ್ ನಿವರ್ತಿ ಮಾಡುವಂಥ ರಕ್ಷಾ ಕವಚ, ಪಾಸಿಟಿವ್ ಎನರ್ಜಿ ಕೊಡುವಂಥ ಶಿವನ ಚಕ್ರ, ನಿಮ್ಮ ಎಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡುವಂಥ ಸುದರ್ಶನ್ ಚಕ್ರ, ಧನ ಆಕರ್ಷಣ ಮಾಡುವಂಥ ಯಂತ್ರಸ್, ಚಕ್ರಾಸ್, ಗುರುಗಂಜಿ, ಧನ ಆಕರ್ಷಣ ಮಾಡುವಂಥ ಲಕ್ಕಿ ಸ್ಟೋನ್ಗಳು, ಅರೆ ಸಿದ್ಧಿ ಅಂಜನ, ಧನವಶೀಕರಣ ಅಂಜನ, ಜನವಶೀಕರಣ ಅಂಜನ ಎಲ್ಲ ನಮ್ಮಲ್ಲಿ ದೊರೆಯುತ್ತವೆ. ನಮ್ಮನ್ನು ಸಂಪರ್ಕಿಸಿ. ಈಗ ಈ 2021 ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸನ್ನು ನೋಡೋಣ. ಈ ವರ್ಷ ದೇಶದ ಆರ್ಥಿಕ ಪ್ರಾಬ್ಲಮ್ಸ್ ಎಲ್ಲನೂ ಚೇತರಿಕೆ ಆಗುವಂಥ ವರ್ಷವಾಗಿರುತ್ತೆ. ಯಾಕೆ ಅಂತ ಅಂದರೆ ಲಾಸ್ಟ್ ಇಯರು 2020 ಅಂತ ಅನ್ನೋದು ನಾನು ನ್ಯೂ ಇಯರ್ ವಿಡಿಯೋ ಅನ್ನೋದೇ ನಾನು ಹಾಕಿದ್ದೆ. ಅದರಲ್ಲೂ ನಿಮಗೆ ಒಂಥರ ವೈರಸ್ ಆಗತ್ತೆ ಮತ್ತು ಈ ವರ್ಷ ಸರಿ ಇರಲ್ಲ ಅಂತಲೂ ನಾನು ಹೇಳಿದ್ದೆ ಲಾಸ್ಟ್ ಇಯರ್ದು. ಹಾಗಿತ್ತು. ಅದೇ ರೀತಿ ಆಗಿದ್ರೂ 2020ಯನ್ನು ಮರೆಯೋಕ್ಕಾಗದಿರಂಥ 2020 ಆಗಿತ್ತು. ಅದೇ ರೀತಿಯೂ ಎಲ್ಲರೂ ಸಾಕಷ್ಟು ಪಾಠಗಳನ್ನು ಕಲಿಬೇಕಾಗಿರೋದು ಆಯಿತು. ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೋದಾಗಿರೋದಾಗಲಿ, ಮಾಸ್ಕ್ ಹಾಕೋದಾಗಲಿ, ಈ ಥರದ್ದೆಲ್ಲನೂ ಮತ್ತು ಮನೆಯಲ್ಲಿ ಹೇಗಿರಬೇಕು ಅನ್ನೋದ್ರ ಬಗ್ಗೆನೂ ಸಾಕಷ್ಟು ಕಲಿತು. ಕೆಲವರಿಗೆ ಮನೆಯಲ್ಲಿರುವಂಥ ಹೆಣ್ಮಕ್ಳ ಕಷ್ಟ ಏನು ಅನ್ನೋದನ್ನು ಅರ್ಥ ಆಗಿರೋಂಥ ವರ್ಷವಾಗೂ ಇರುತ್ತೆ. ಅದನ್ನು ಪಾಠ ಕಲಿಸಿರುತ್ತೆ. ಅದ್ರ ಜೊತೆಗೆ ಸಾಕಷ್ಟು ಪಾಠವನ್ನು ಕಲಿಸಿರುವಂಥ 2020 ಆಗಿದೆ. ಆ ಥರದ್ದೆಲ್ಲ ಹೋಗಿ ಇಂಪ್ರೂವ್ಮೆಂಟ್ ಆಗುವಂಥ ವರ್ಷ ಆಗಿರುತ್ತೆ. ಎಲ್ಲ ರೀತಿಯಲ್ಲೂ ಇಂಪ್ರೂವ್ಮೆಂಟ್ ಆಗುತ್ತೆ. ಅದರ ಜೊತೆಗೆ ಎಲ್ಲ ಥರದ ಕ್ರಿಯೇಟಿವೇಷನ್ ಆಗುವಂಥದ್ದನ್ನು ಈ ವರ್ಷ ಆಗುತ್ತೆ. ಮೀನ್ಸು ಮತ್ತು ಆರ್ಥಿಕ ಸಮಸ್ಯೆ ಅಂತೂ ಎಲ್ರಿಗೂ, ಇಡೀ ವರ್ಲ್ಡ್ಗೆ ಆರ್ಥಿಕ ಸಮಸ್ಯೆಗಳು ಜಾಸ್ತಿ ಆಗಿತ್ತು. ಫೈನಾನ್ಷಿಯಲಿ ಎಲ್ರಿಗೂ ತುಂಬ ಸಮಸ್ಯೆ ಆಗಿತ್ತು. ಅದು ಸ್ಟೇಜ್ ಬೈ ಸ್ಟೇಜ್ ಆಗಿ ನಿಮಗೆ ನಿವರ್ತಿ ಆಗುವಂಥ ವರ್ಷನೂ ಆಗಿರುತ್ತೆ. ಅದರ ಜೊತೆಗೆ ಈ ವರ್ಷ ಅಂತೂ ಎಜುಕೇಷನ್ ಅನ್ನೋದು ಎಲ್ರಿಗೂ ಎಲ್ಲ ಹೋಗಿದೆ. ಎಜುಕೇಷನ್ ಫೀಲ್ಡಲ್ಲಿ ಸ್ಟೂಡೆಂಟ್ಸ್ಗೆಲ್ಲ ತುಂಬ ಕ್ರಿಯೇಟಿವೇಷನ್ಸ್ ಆಗುವಂಥದ್ದು ಜಾಸ್ತಿ ಇರುತ್ತೆ ಎಲ್ಲ ಥರದಲ್ಲೂ. ಅದರ ಜೊತೆಗೆ ಇಂಪ್ರೂವ್ಮೆಂಟ್ಸ್ ಜಾಸ್ತಿ ಇರುತ್ತೆ. ಬುದ್ಧಿವಂತಿಕೆತನ ಈ ವರ್ಷ ಅನ್ನೋದು ನಾವು ಅದನ್ನು 2021 ಅನ್ನೋದು ಕೂಡಿಸಿದ್ರೆ ಅದು 5 ಬರುತ್ತೆ. ಆ್ಯಕ್ಚುಲಾಗಿ ಅದನ್ನು ಅದು ಬಂದು ನ್ಯೂಮರಾಲಜಿ ಪ್ರಕಾರ ಬುಧನ ಸಂಖ್ಯೆ ಬರುತ್ತೆ. ಇಡೀ ವರ್ಲ್ಡ್ಗೆ ಬುದ್ಧಿವಂತಿಕೆತನನೂ ಅದು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಅದರ ಜೊತೆಗೆ ಎಲ್ಲ ಸಮಸ್ಯೆಗಳಿಗೆ ಸ್ಟೇಜ್ ಬೈ ಸ್ಟೇಜ್ ಆಗಿ ಪರಿಹಾರ ಕಂಡುಕೊಳ್ಳುವಂಥ ವರ್ಷವಾಗೂ ಆಗಿರುತ್ತೆ ಇದು. ಈ ವರ್ಷದಲ್ಲಿ ಸ್ವಲ್ಪ ಸ್ಕ್ಯಾಮ್ಗಳು ಜಾಸ್ತಿ ಕಾಣಿಸ್ಕೊಳ್ಳೋಂಥದ್ದೂ ಆಗ್ಬೋದು. ಅದರ ಜೊತೆಗೆ ಡ್ರಗ್ಸ್ ಕೇಸ್ಗಳು, ಡ್ರಗ್ಸ್ ವಿಚಾರಗಳು ಇನ್ನಷ್ಟು ಸ್ವಲ್ಪಗಳು ಕಾಣಿಸೋಂಥದ್ದು ಸಾಧ್ಯತೆ ಇರುತ್ತೆ ಈ ವರ್ಷನೂ. ಈ ವರ್ಷ 2021 ಅನ್ನೋದು ಈ ಕೋರ್ಟ್ ಕೇಸು, ಈ ಲಾ ವಿಚಾರದಲ್ಲಿ ತುಂಬ ಇಂಪ್ರೂವ್ಮೆಂಟು ಕಾಣಿಸ್ಬೋದು. ಸಾಕಷ್ಟು ಜನಕ್ಕೆ ನ್ಯಾಯ ದೊರಕುವಂಥ ವರ್ಷವೂ ಆಗಿರುತ್ತೆ. ಕೇಸ್ಗಳು ಇರ್ಬೋದು, ಅದರಲ್ಲೂ ಈ ಕೋರ್ಟ್ಗಳಲ್ಲಿ ಎಷ್ಟೆಷ್ಟು ವರ್ಷದ್ದು ಕೇಸ್ಗಳೆಲ್ಲ ಬಿದ್ದಿದೆ ಅಂತ ಅಂದ್ರೂ ಅದೆಲ್ಲ ಒಂದು ಹಂತಕ್ಕೆ ಬೆಟರ್ ಫೀಲ್ ಕೊಡುವಂಥ ಸಾಧ್ಯತೆಯೂ ಈ ವರ್ಷ ಇರುತ್ತೆ. ಈಗ ಈ ವಿಡಿಯೋದಲ್ಲಿ ಸಾಕಷ್ಟು ಏನೇನಾಗುತ್ತೆ ಅಂತ ತಿಳ್ಕೊಂಡ್ವಿ. ಅವೆಲ್ಲ ನಮಗೆ ಒಂದು ರೀತಿಯಾದ ಸಮಾಧಾನ ಇರುವಂಥ ಟಿಪ್ಸಸ್ ಎಲ್ಲ ಇತ್ತು. ಅದ್ರ ಜೊತೆಗೆ ಇನ್ಫಾರ್ಮೇಷನು ಸಮಾಧಾನವಾಗಿ ಇತ್ತು. ಆದರೆ ಈ ವರ್ಷದ ಸ್ವಲ್ಪ ಬ್ಯಾಡ್ ಏನು ಅಂತ ಅಂದರೆ, ಈ ವರ್ಷದಲ್ಲಿ ಸ್ವಲ್ಪ ಯಾರೇ ಇದ್ರೂ ಅಷ್ಟೇ ಫಸ್ಟು ಜಾತಕ ನೋಡ್ಕೋಬೇಕು. ಅವ್ರ ಜಾತಕ, ಅವರು ಏನು ದೆಸೆ ನಡೀತಾ ಇದೆ, ಏನು ಭುಕ್ತಿ ನಡೀತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ. ಎಲ್ಲರೂ ತಲೆ ಕೆಡಿಸ್ಕೊಳ್ಳೋದು ಬೇಕಿಲ್ಲ. ಬಟ್ ಆದ್ರೂ ಅಲ್ಲಲ್ಲಿ ಸ್ವಲ್ಪ ಜಗಳಗಳು ಅನ್ನೋದು ಜಾಸ್ತಿ ಇರುತ್ತೆ. ಈ ಪೊಲಿಟಿಷಿಯನ್ಸ್ಗೂ ಸ್ವಲ್ಪ ಜಗಳಗಳು ಇರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದರ ಜೊತೆಗೆ ಏನಾಗುತ್ತೆ ಅಂತ ಅಂದರೆ, ಅಲ್ಲಲ್ಲಿ ಆಕ್ಸಿಡೆಂಟ್ಗಳು ಕಾಣಿಸ್ಕೊಳ್ಳುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ ಅಂತ ಅಂದರೆ, ಈ ವರ್ಷ ಎಲ್ರಿಗೂ ಸ್ವಲ್ಪ ಸಂಚಲನೂ ಜಾಸ್ತಿನೇ ಇರುತ್ತೆ. ಒಳ್ಳೆ ಡಿಸಿಷನ್ ತೊಗೊಂಡ್ರೂ ಅದರಲ್ಲಿ ಸಂಚಲಗಳು ಇರುತ್ತೆ.
ಮತ್ತು ನೀವು ಮಾಡುವಂಥ ಕೆಲಸಗಳಲ್ಲೂ ಸಂಚಲಗಳು ಜಾಸ್ತಿ ಇರುತ್ತೆ. ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೋದು. ಹೋದ ವರ್ಷ ಥರ ತಡ್ಕೊಳ್ಳೋಕ್ಕೆ ನಮಗಾಗದೇ ಇಲ್ಲ ಅನ್ನೋಷ್ಟು ರೇಂಜಲ್ಲಿ ಇರಲ್ಲ ಈ ವರ್ಷ. ಎಲ್ಲ ಥರದಲ್ಲೂ ನಮಗೆ ಬ್ಯಾಲೆನ್ಸಿಂಗ್ ಮಾಡುವಂಥ ವರ್ಷವಾಗಿರುತ್ತೆ. ಅದರಲ್ಲೂ ಎಲ್ಲ ರೀತಿಯಲ್ಲೂ ಚೇತರಿಕೆ ಕಾಣುವಂಥ ವರ್ಷವೂ ಆಗಿರುತ್ತೆ. ಹಾಗಾಗಿ ಹೋದ ವರ್ಷ ಥರ ಅಷ್ಟು ಆತಂಕ, ಅಷ್ಟೊಂದು ಟೆನ್ಷನ್ ಆಗುವಂಥದ್ದು ಇರಲ್ಲ. ಈ ವಿಡಿಯೋದಲ್ಲಿ ನಾವು ನೋಡಿರೋದೆಲ್ಲ ಈ ವರ್ಷ ಹೇಗಿರುತ್ತೆ ಅಂತ ನೋಡಿರೋ ವಿಚಾರಗಳಾಗಿರುತ್ತೆ. ಹಾಗಾಗಿ ರಾಶಿ ಅವ್ರವ್ರ ರಾಶಿ ಮೇಲೂ ಡಿಪೆಂಡ್ ಆಗುತ್ತೆ, ಅವ್ರವ್ರ ಜಾತಕದ ಮೇಲೂ ಡಿಪೆಂಡ್ ಆಗುತ್ತೆ. ಹಾಗಾಗಿ ಈ ವರ್ಷ ಹೇಗಿರುತ್ತೆ, ಅವ್ರವ್ರ ರಾಶಿ ಹೇಗಿರುತ್ತೆ, ಒಂದೊಂದು ರಾಶಿಯವರು ಒಂದೊಂದು ಮನುಷ್ಯರು ಹೇಗಿರ್ತಾರೆ ಅಂತ ಸಪ್ರೇಟಾಗಿ ನೋಡೋದಾದರೆ ನಿಮಗೆ ಮುಂದಿನ ವಿಡಿಯೋಗಳು, ನಿಮಗೆ ರಾಶಿ ತಿಂಗಳ ರಾಶಿನೂ ಬರುತ್ತೆ, ವರ್ಷದ ರಾಶಿನೂ ನಾನು ಹೇಳ್ತೀನಿ, ಅದರಲ್ಲೂ ನೀವು ಸಪ್ರೇಟಾಗಿ ನೋಡ್ಕೋಬೋದು. ಈ ವರ್ಷದ ಟಿಪ್ಸಸ್ಗಳೆಲ್ಲ ನಾನು ಕೊಟ್ಟಿದ್ದೀನಿ, ಅದರ ಜೊತೆಗೆ ಈ ವರ್ಷ ಹೇಗಿದೆ ಅಂತಲೂ ನಾವು ನೋಡಿದ್ವಿ. ಹಾಗೆ ಒನ್ ಸೆಕೆಂಡ್, ನಿಮಗೆ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಮತ್ತು ನಾನು ಕೊಟ್ಟಿರುವಂಥ ಟಿಪ್ಸಸ್ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕ್ ಹಾಕಿ. ಅದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.